ನಾಲ್ಕು ವರ್ಷ ಐದು ವರ್ಷ ಆದ್ರೂ ಇಷ್ಟು ಖುಷಿ ಖುಷಿಯಾಗಿ ನಾವು ಸ್ಟೇಜ್ ಮೇಲೆ ಇದ್ದೀವಿ ಅಂದರೆ ತಂಡದ ಬಗ್ಗೆ ಇನ್ನೇನು ಹೇಳಂಗಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ನಮ್ಮ ನಿರ್ಮಾಪಕರು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಿರ್ದೇಶನ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹಾಗೆ ಕಲಾವಿದರು ಕೂಡ. ಒಂದು ವಿಷಯ ಹೇಳಬೇಕು ಅಂದರೆ ಲಾಸ್ಟ್ ವೀಕ್ ನನಗೆ ಸಿನಿಮಾ ತೋರಿಸಿದ್ರು ನಮ್ಮ ಡೈರೆಕ್ಟ್ರು. ಸಿನಿಮಾ ಮೇಲೆ ಸಿನಿಮಾ ನೋಡಿದ ಮೇಲೆ ಅದರಲ್ಲಿ ಆ್ಯಕ್ಟ್ ಮಾಡಿದವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ಕೆಲಸಗಳಿನ್ನೂ ಜಾಸ್ತಿ ಸ್ಟಾರ್ಟ್ ಮಾಡ್ತೀವಿ ನಾವು. ನನಗೆ ಆ ಸಿನಿಮಾ ನೋಡಿದ ಮೇಲೆ ತುಂಬ ಡಬಲ್ ಕಾನ್ಫಿಡೆನ್ಸ್ ಬಂದು 100% ಇದು ವರ್ಕ್ ಆಗುತ್ತೆ ಅಂತ ನನಗನ್ಸು. ದೋ ಅವಿನಾಶ್ ಸರ್ ಮೈನ್ ಲೀಡ್ ಕ್ಯಾರೆಕ್ಟರ್ ಮಾಡಿದರೂ ಕೂಡ, ನಾವು ಸೆಕೆಂಡ್ ಲೀಡ್ ಆಗಿದ್ರು ಕೂಡ, ನಮ್ಮಿಂದ ಏನಾದರೂ ಕೊಡುಗೆ ಕೊಡಬೇಕು ಅಂತ ಅನಿಸುತ್ತೆ ನಿಮಗೆ ಸಿನಿಮಾ ನೋಡಿದ ಮೇಲೆ. ನನಗೆ ಅವಾಗ ಆ ಸಿನಿಮಾ ನೋಡಿದ್ದಾದಮೇಲೆ ಎಸ್, ಇದಕ್ಕೇನಾದರೂ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ನಾವು, ಸಿನಿಮಾ ಚೆನ್ನಾಗಿದೆ ಇದನ್ನು ಗೆಲ್ಲಿಸಲೇಬೇಕು ಅಂತ ನಮ್ಮ ಮನಸ್ಸಿಗೆ ಬರುತ್ತೆ. ಸುದೀಪ್ ಸರ್ನ ಅಪ್ರೋಚ್ ಮಾಡ್ತೀವಿ, ಸರ್ ಈ ಥರದ್ದು ಒಂದು ಸಿನಿಮಾ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಸರ್ ಔಟ್ಪುಟ್ಟು, ಏನಾದರೂ ಒಂದು ಹೆಲ್ಪ್ ಮಾಡಿ ನಿಮ್ಮ ಕಡೆಯಿಂದ, ಟ್ರೈಲರ್ ಲಾಂಚ್ ಮಾಡಿಕೊಡಿ ಅಂತ ಹೇಳ್ತೀವಿ. ಇಡೀ ತಂಡನ ಮನೆಗೆ ಕರೆಸ್ಕೊಂಡು ದೋ ಅವ್ರ ಸಿನಿಮಾ ಇವತ್ತು ಇದೇ ತಿಂಗಳಲ್ಲಿ ರಿಲೀಸ್ ಆಗ್ತಿದ್ರು ಕೂಡ ಈ ಥರದ್ದು ಒಂದು ಒಳ್ಳೆ ಸಿನಿಮಾ ಗೆಲ್ಲಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸಿಂದ ನಮ್ಮನ್ನು ಕರೆಸಿ ತುಂಬ ಒಳ್ಳೆ ಮಾತುಗಳನ್ನ ಆಡಿ ನಮ್ಮ ಚೇಸ್ ಸಿನಿಮಾಗೆ ಬಿಗ್ಗೆಸ್ಟ್ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲರ ಮುಖಾಂತರ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಒಬ್ಬ IPL ಕ್ರಿಕೆಟ್ ಲವರ್ ಆಗಿರ್ತೀನಿ, ಅದರಲ್ಲೂ ಎಸ್ಪೆಷಲಿ RCB ಮತ್ತು ABD ಕೊಹ್ಲಿ ದೊಡ್ಡ ಫ್ಯಾನ್ ಆಗಿರ್ತೀನಿ. ಐ ಥಿಂಕ್ ಯಂಗ್ಸ್ಟರ್ಸ್ಗೆ ತುಂಬ ಜನಕ್ಕೆ ನನ್ನ ಪಾತ್ರ ಕನೆಕ್ಟ್ ಆಗುತ್ತೆ. ಈಗಿನ ಟ್ರೆಂಡಲ್ಲಿ ಏನು ನಡೀತಾ ಇದೆ ಅಂದರೆ IPL ಸೀಸನ್ ಬಂದಾಗ ಅವರು ಸಾಲ ಮಾಡ್ಕೊಳ್ಳೋದಾಗಿರ್ಬೋದು, ಬಡ್ಡಿಗೆ ಸಾಲ ತೊಗೊಳ್ಳೋದಾಗಿರ್ಬೋದು, ಬೆಟ್ಟಿಂಗ್ ಆಡೋದಾಗಿರ್ಬೋದು, ಆ ಥರದ ಒಂದಷ್ಟು ಒಳ್ಳೆ ಮೆಸೇಜ್ಗಳು ಹೇಳಿದ್ದಾರೆ ನನ್ನ ಪಾತ್ರದ ಮೂಲಕ. ಜೊತೆಗೆ ಇಡೀ ಒಂದು ಥ್ರೆಡ್, ಇಡೀ ಕತೆಗೆ ನನ್ನ ಪಾತ್ರ ಕೂಡ ಕನೆಕ್ಟ್ ಆಗುತ್ತೆ. ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ, ಫೈಟ್ ಕೊಟ್ಟಿದ್ದಾರೆ, ಶ್ವಾನ ಜೊತೆ ಆ್ಯಕ್ಟ್ ಮಾಡೋವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇಡೀ ತಂಡದ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಇದೆ. ನಾವು ಹೆಚ್ಚು ಮಾತಾಡೋದಕ್ಕಿಂತ ನಾವು ಆಲ್ರೆಡಿ ಟ್ರೇಲರ್ ಸಾಂಗ್ಸ್ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಇದ್ರ ಸಿನಿಮಾ ಬಗ್ಗೆ ಕ್ವಾಲಿಟಿ ಆಗಿರ್ಬೋದು, ಅದರದ್ದು ಒಂದು ಕ್ಲಿಂಪ್ಸ್ ಆಗಿರ್ಬೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಐ ಥಿಂಕ್ ಇದೊಂದು ಬಿಗ್ಗೆಸ್ಟ್ ಫ್ರೈಡೇ ನನಗೂ ಕೂಡ. ರೀಸನ್ ಏನು ಅಂದರೆ ನನ್ನ ಬರ್ಡೇ ಸ್ಯಾಟರ್ಡೇ ಇದೆ, July 16th ಇದೆ. ಸೊ July 15th ನನಗೆ ಒಂದಿನ ಬಿಫೋರ್ ಗಿಫ್ಟ್ ಕೊಡ್ತಾ ಇದ್ದಾರೆ ತಂಡದಿಂದ. ಸೊ ಜನಗಳಿಗೆ ಮಾಧ್ಯಮದವ್ರು ಕೇಳೋದೇನೆಂದರೆ ಈ ಸಿನಿಮಾನ ಹೆಚ್ಚಿನ ಮಟ್ಟಿಗೆ ಪ್ರಚಾರ ಕೊಟ್ಟು ಸಿನಿಮಾನ ಗೆಲ್ಲಿಸಿ ಇನ್ನೊಂದು ದೊಡ್ಡ ಗಿಫ್ಟ್ ಕೊಡಿ ಅಂತ ನಿಮ್ಮ ಕಡೆಯಿಂದ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ ಗಿಫ್ಟ್ ನೀವು ಕೊಟ್ಟರೆ ಪ್ರತಿ ವರ್ಷ ನಾವು ಒಂದೊಂದು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ನಿಮಗೆ ಪ್ರತಿ ವರ್ಷವೂ ನಮ್ಮ ಕಡೆಯಿಂದ ಒಂದು ಗಿಫ್ಟ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ತಂಡದ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಇದೆ. ನಾನು ಕೂಡ ತುಂಬ ಎದುರು ನೋಡ್ತಾ ಇದ್ದೀನಿ ಸಿನಿಮಾಗೆ.